ಪಡೆದ ಸಾಲ ವಾಪಸ್ ಕೊಡದ ಹಿನ್ನೆಲೆಯಲ್ಲಿ ಸಾಲ ಪಡೆದ ಮಹಿಳೆ ಮಗುವನ್ನೇ ಮಾರಿದ ಘಟನೆಯೊಂದು ಧಾರವಾಡದಲ್ಲಿ ನಡೆದಿದೆ. ಧಾರವಾಡದ ತೇಜಸ್ವಿ ನಗರದ ರೂಪಾ ಮತ್ತು ಮೈನುದ್ದೀನ್ ದಂಪತಿಗೆ ಸೇರಿದ 6 ತಿಂಗಳ ಗಂಡು ಮಗುವನ್ನು ಉಡುಪಿ ಮೂಲದ ವೈದ್ಯ ದಂಪತಿಗೆ ಮಗು ಮಾರಾಟ ಮಾಡಿಸಿದ ಗ್ಯಾಂಗ್ ಒಂದು ಧಾರವಾಡದಲ್ಲಿ ಪತ್ತೆಯಾಗಿದೆ. ಭಾರತಿ ವಾಲ್ಮೀಕಿ ಎಂಬುವರ ಬಳಿ ರೂಪಾ ಎಂಬುವಳು 72,000 ಸಾಲ ಮಾಡಿದ್ಲು. ಅದಕ್ಕೆ ಬಡ್ಡಿ ಚಕ್ರಬಡ್ಡಿ ಸೇರಿಸಿ 1.50 ಲಕ್ಷ ಸಾಲ ಕೊಡು ಎಂದು ರೂಪಾಗೆ ಚಿತ್ರಹಿಂಸೆ ಸಾಲ ಕೊಡು, ಇಲ್ಲದಿದ್ದರೆ ನಿನ್ನ ಮಗುವನ್ನು ಮಾರಾಟ ಮಾಡು ಎಂದು ಒತ್ತಡ ಹಾಕಿದ್ರು. ಡಿಲಿವರಿ 8ನೇ ತಿಂಗಳದಾಗಿತ್ತು ಸರ್, 23ನೇ ತಾರೀಕು ಆಗಿತ್ತು. ಅಲ್ಲಿಂದ ಶ್ರೇಯ ಹಾಸ್ಪಿಟ್ಲಿಂದ 1 ತಿಂಗಳ 40 ದಿನ ಅವ್ರ ಮನೆಯೊಳಗೆ ಇಟ್ಕೊಂಡ್ರು ರೀ. ಇಟ್ಕೊಂಡು ಚಿತ್ರಹಿಂಸೆ ಕೊಟ್ಟಾರಿ. ಏನು ಊಟಕ್ಕೆ ಸರಿಯಾಗಿ ಕೊಡ್ಲಾರ್ದಂಗೆ, ಪಾಪುನ ಎತ್ಕೊಂಡು ಹಾಲು ಕುಡಿಸಾಕು ಕೊಡ್ಲಾರ್ದಂಗೆ, ಹತ್ರ ಹಳ್ಳಿ ಬಿಡ ಹಾಲು ಅದು ಕುಡಿಸ್ಬೇಡ ಅಂತಂದೆಲ್ಲ ಇದು ಮಾಡ್ಯಾರ. ಅದಾದ್ಮೇಲೆ ಇಲ್ಲಿ ಜೈ ಬಿಲ್ಡಿಂಗ್ ಮೇಲೆ ಕರ್ಕೊಂಡು ಹೋಗಿದ್ರಿ. 40 ದಿನ ಆದಮೇಲೆ ಜೈ ಬಿಲ್ಡಿಂಗ್ ಗಾಂಧಿನಗರ ರೀ, ಅಲ್ಲಿ ಎಲ್ಲ ಕರ್ಕೊಂಡು ಹೋಗ್ಯಾರ ಸರ್. ಅಲ್ಲಿ ಕರ್ಕೊಂಡು ಹೋಗಿ ಹುಡುಗನ ಇದು ಮಾಡಿದ್ರಿ ಸರ್. ಅವರು 2.5 ಲಕ್ಷ ಅಂತ ಹೇಳಿದ್ರಿ. ಅಲ್ಲಿ ಮಟ್ಟ ನಮ್ದು ಅವ್ರ ಕಡೆ ಭಾರತೀಯವ್ರ ಕಡೆ ಎಲ್ಲ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ತೊಗೊಂಡ್ರಿ ಸರ್. ಅವ್ರಲ್ಲಿ ಅವ್ರ ಕಡೆ ತಗೊಂಡಿದ್ದು 22,000 ಒಮ್ಮೆ ತಗೊಂಡಿದ್ದೀವಿ ರೀ. ಆಮೇಲೆ ಶ್ರೀ ಹಾಸ್ಪಿಟಲ್ನಾಗ ಇದ್ದಾಗ 50,000 ಒಮ್ಮೆ ತಗೊಂಡಿದ್ದೀವಿ. ಜೊತೆಗೆ ಮಗುವನ್ನ ಒತ್ತೆಯಾಳಾಗಿ ಇಟ್ಟುಕೊಂಡ ಭಾರತಿ ತೊಂದರೆ ಕೊಟ್ಟಿದ್ದಾಳೆ. 40 ದಿನ ಮನೆಯಲ್ಲಿ ಇಟ್ಟುಕೊಂಡು ಚಿತ್ರಹಿಂಸೆ ನೀಡಿದ್ದಾಳೆ. ಬಳಿಕ ಖಾಲಿ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿಸಿಕೊಂಡು ಮಗು 2.50 ಲಕ್ಷಕ್ಕೆ ಮಗು ಮಾರಾಟ ಮಾಡಿದ್ದಾರೆ. 1.5 ಲಕ್ಷ ತನ್ನ ಸಾಲ ಭರ್ತಿ ಮಾಡಿಕೊಂಡು 1 ಲಕ್ಷ ಹಣವನ್ನು ರೂಪಾ ಕುಟುಂಬಕ್ಕೆ ನೀಡಿದ್ದಾರೆ. ಮಗು ಮಾರಾಟವಾದ 5 ತಿಂಗಳ ಬಳಿಕ ಪೊಲೀಸ್ ಮೊರೆ ಹೋಗಿದ್ದಾಳೆ. ತಾಯಿ ರೂಪಾ ಸದ್ಯ ವಿದ್ಯಾಗಿರಿ ಪೊಲೀಸರು ಮಗು ಮಾರಾಟ ಜಾಲ ಪತ್ತೆ ಹಚ್ಚಿ ಮಗು ಮಾರಿದ ಭಾರತೀಯಾಕೆಯ ಮಗ ರಮೇಶ್, ಅಳಿಯ ವಿನಾಯಕ್, ರವಿ ಹೆಗಡೆ ಬಂಧಿಸಿದ್ದಾರೆ. ಇನ್ನು ಮಗು ಪಡೆದಿದ್ದ ಉಡುಪಿಯ ವೈದ್ಯ ದಂಪತಿ ವಿಜಯ್, ನೆಗಳೂರು ಚಿತ್ರ ದಂಪತಿ ಸಹ ವಶಕ್ಕೆ ಪಡೆದುಕೊಂಡಿದ್ದಾರೆ. ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.